ನಮಸ್ಕಾರ ಎಲ್ಲರಿಗೂ. ನಾವು ಮಧುರೆ ಹಾಗೆ ರಾಮನಾಥಪುರಂನಿಂದ ರಾಮೇಶ್ವರಂ ಹೋಗಿ ನಂತರ ಧನುಷ್ಕೋಡಿಗೆ ಹೋದಂತಹ ಪ್ರಯಾಣದ ಮಾಹಿತಿ ನೀಡ್ತಾ ಇದ್ದೀನಿ. ರಾಮೇಶ್ವರಮು ಮಧುರೆನಿಂದ ಸುಮಾರು 174 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ರಾಮೇಶ್ವರಂನಿಂದ ಧನುಷ್ಕೋಡಿ 25 ಕಿಲೋಮೀಟರ್ ದೂರದಲ್ಲಿದೆ. ಮಧುರೆ ರೈಲ್ವೆ ಸ್ಟೇಷನ್ನಿಂದ ರಾಮೇಶ್ವರಂಗೆ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಮಧುರೆ MGR ಬಸ್ ಸ್ಟ್ಯಾಂಡ್ನಿಂದ ರಾಮೇಶ್ವರಂಗೆ ಬಸ್ ವ್ಯವಸ್ಥೆ ಕೂಡ ಇದೆ. ಮಧುರೆನಿಂದ ರಾಮೇಶ್ವರಂಗೆ ಬಸ್ಸಲ್ಲಿ 145 ರುಪೀಸ್ ಆಗುತ್ತೆ ಟಿಕೆಟು. ಹಾಗೆ ಟ್ರೈನ್ನಲ್ಲಿ 70 ರುಪೀಸ್ ಆಗುತ್ತೆ. ಬೆಂಗಳೂರು ಯಶವಂತಪುರದಿಂದ ರಾಮೇಶ್ವರಂಗೆ ಪ್ರತಿ ಶನಿವಾರ ರಾಮೇಶ್ವರಂ ಸ್ಪೆಷಲ್ ಫೇರ್ ಟ್ರೈನ್ ಒಂದು ರನ್ ಆಗುತ್ತೆ. ಇದು ಯಶವಂತಪುರದಿಂದ ಮಧ್ಯಾಹ್ನ 12:45 ಹೊರಟು ಹೊಸೂರು, ಸೇಲಂ, ತಿರುಚಿ, ಕಾರೈಕುಡಿ ಮೂಲಕ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಬೆಳಿಗ್ಗೆ 6:15 ರಾಮೇಶ್ವರಂ ತಲುಪುತ್ತೆ. ಮತ್ತು ಇದೇ ಸೇಮ್ ಟ್ರೈನ್ ರಾತ್ರಿ 9:00 ರಾಮೇಶ್ವರಂದ ಹೊರಟು ಸೋಮವಾರ ಬೆಳಿಗ್ಗೆ 11:00 ಬೆಂಗಳೂರು ತಲುಪುತ್ತೆ. ಟ್ರೈನ್ ಡೀಟೇಲು ಮತ್ತು ಟಿಕೆಟ್ ಡೀಟೇಲು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ರಾಮನಾಥಪುರಂ ಮತ್ತು ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುವಂತಹ ಪಂಬನ್ ಬ್ರಿಡ್ಜ್ ರೋಡ್ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರುವಂಥದ್ದು ಪಂಬನ್ ರೈಲ್ವೆ ಬ್ರಿಡ್ಜು. ಅದೇ ರೀತಿ ನಾವು ಇವಾಗ ಹೋಗ್ತಾ ಇರೋದು ಪಂಬನ್ ರಸ್ತೆ ಸೇತುವೆ ರೋಡ್ ಬ್ರಿಡ್ಜು. ಈ ಬ್ರಿಡ್ಜನ್ನ ಅಣ್ಣೈ ಇಂದಿರಾ ಗಾಂಧಿ ರೋಡ್ ಬ್ರಿಡ್ಜ್ ಅಂತಲೂ ಕರೀತಾರೆ. ಈ ಸೇತುವೆ ಸೌತ್ ಇಂಡಿಯನ್ ರೈಲ್ವೆ ಭಾಗವಾಗಿ 1887-88 ರೈಲು ಬ್ರಿಡ್ಜ್ಗೆ ಸಮಾನಾಂತರವಾಗಿ ರಸ್ತೆ ಸೇತುವೆಯನ್ನು ಸಹ ಕಟ್ಟಲು ಪ್ರಾರಂಭ ಮಾಡಿ 1912 ಕಂಪ್ಲೀಟ್ ಮಾಡಿದ್ದಾರಂತೆ. ಬೆಂಗಳೂರಿನಿಂದ ರಾಮೇಶ್ವರಂಗೆ ಪ್ರೈವೇಟ್ ಬಸ್ ಸಹ ಡೈಲಿ ರನ್ ಆಗುತ್ತೆ. ಅಥವಾ ಬೆಂಗಳೂರಿಂದ ಮಧುರೈಗೆ ತೂತುಕುಡಿ ಎಕ್ಸ್ಪ್ರೆಸ್ಸು ಮತ್ತು ನಾಗರ್ಕೋಯಿಲ್ ಎಕ್ಸ್ಪ್ರೆಸ್, ಈ ಎರಡು ಟ್ರೈನು ಡೈಲಿ ರನ್ ಆಗುತ್ತೆ. ಈ ಟ್ರೈನ್ಗಳ ಮುಖಾಂತರ ಮಧುರೆ ತಲುಪಿ ಮಧುರೆನಿಂದ ಬಸ್ ಅಥವಾ ಟ್ರೈನ್ ಮುಖಾಂತರ ರಾಮೇಶ್ವರಂ ತಲುಪಬಹುದು. ನೀವು ನೋಡ್ತಾ ಇರುವಂಥದ್ದು ಭಾರತದ 11ನೇ ರಾಷ್ಟ್ರಪತಿಯಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ಲು. ಇದು ರಾಮೇಶ್ವರಂ ತಲುಪುವ ಮುನ್ನ ನಮಗೆ ಕಾಣಸಿಗುತ್ತೆ. ಇಲ್ಲಿಂದ ರಾಮೇಶ್ವರಂ ನಮಗೆ 3 ಕಿಲೋಮೀಟರ್ ಆಗುತ್ತೆ. ರಾಮೇಶ್ವರಂ ಹೋದಂಥವರು ತಪ್ಪದೇ ನೋಡಲೇಬೇಕಾದಂಥ ಜಾಗ ಅಬ್ದುಲ್ ಕಲಾಂ ಮೆಮೋರಿಯಲ್ಲು. ನಾವು ರಾಮೇಶ್ವರಂ ತಲುಪಿ ರೂಮ್ನಲ್ಲಿ ನಮ್ಮ ಲಗೇಜ್ನೆಲ್ಲ ಇಟ್ಟು ನಂತರ ನಾವು ಧನುಷ್ಕೋಡಿ ಕಡೆಗೆ ಹೊರಟ್ವಿ. ರಾಮೇಶ್ವರಂನಲ್ಲಿ ಸಿಂಗಲ್ ಆಗಿ ಬಂದರೆ ರೂಮ್ ಸಿಗಲ್ಲ, ಅಂದರೆ ರೂಮ್ ಕೊಡಲ್ಲ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಆಗಿ ಬಂದರೆ ಮಾತ್ರ ರೂಮ್ ಕೊಡ್ತಾರೆ. ರಾಮೇಶ್ವರಂನಿಂದ ಧನುಷ್ಕೋಡಿ ತಲುಪೋಕ್ಕೆ 1/2 ಗಂಟೆಗೆ ಒಂದರಂತೆ ಬಸ್ಗಳು ಸಿಗುತ್ತೆ. ಹಾಗೆ ಆಟೋಗಳು ತುಂಬಾ ಸಿಗುತ್ತೆ. ಆಟೋಗಳಲ್ಲಿ ರಾಮೇಶ್ವರಂನಿಂದ ಕರ್ಕೊಂಡು ಹೋಗಿ ಅಲ್ಲಿ ನೋಡಬೇಕಾದ ಜಾಗನೆಲ್ಲ ತೋರಿಸಿ ವಾಪಸ್ ರಾಮೇಶ್ವರಂ ಬಿಡೋಕ್ಕೆ 1000 ರುಪೀಸ್ ಕೇಳ್ತಾರೆ. ಚೌಕಾಸಿ ಮಾಡಿ ಹೋಗುವಂಥವ್ರು ಕಡಿಮೆ ಮಾಡಿ ಹೋಗ್ಬೋದು. ಈ ಆಟೋದವರು ಕೆಲವು ಟೂರಿಸ್ಟ್ ಪ್ಲೇಸಸ್ನ ತೋರಿಸ್ತಾರೆ, ಅಂದರೆ ವಿಭೀಷಣ ಟೆಂಪಲ್ಲು, ರಾಮರಪಾದ, ವಿಲ್ಲುಂದಿ ತೀರ್ಥಂ, ಓಲ್ಡ್ ಧನುಷ್ಕೋಡಿ ರೈಲ್ವೆ ಸ್ಟೇಷನ್ನು, ಈ ಥರದ ಪ್ಲೇಸ್ಗಳನ್ನು ಕವರ್ ಮಾಡಿ ತೋರಿಸ್ತಾರೆ. ಬರೀ ಧನುಷ್ಕೋಡಿ ಮಾತ್ರ ಹೋಗಿ ಬರುವಂಥವ್ರಾದರೆ ಅವರಿಗೆ ಬೆಟರ್ ಆಪ್ಷನ್ ಅಂದರೆ ಬಸ್ಸು. ಬಸ್ಸಲ್ಲಿ 60 ರೂಪಾಯಲ್ಲಿ ನಾವು ಹೋಗಿ ಬಂದುಬಿಡ್ಬಹುದು, ಅಂದರೆ ಒಂದು ಸೈಡ್ಗೆ 30 ರೂಪಾಯಿ ಟಿಕೆಟ್ ಆಗುತ್ತೆ ಅಷ್ಟೇ.
ಐತಿಹಾಸಿಕವಾಗಿ ಧನುಷ್ಕೋಡಿ ಶ್ರೀರಾಮ ರಾಮ ಸೇತು ನಿರ್ಮಾಣವನ್ನು ಪ್ರಾರಂಭಿಸಿದ ಸ್ಥಳ ಅಂತ ಹೇಳಲಾಗುತ್ತೆ. ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ಇದ್ದಂತಹ ಏಕೈಕ ಭೂಗಡಿಯಾಗಿದೆ. 1964 ಡಿಸೆಂಬರ್ 22 ಧನುಷ್ಕೋಡಿಗೆ ಅಪ್ಪಳಿಸಿದಂತಹ ತೀವ್ರ ಚಂಡಮಾರುತದಿಂದ ಧನುಷ್ಕೋಡಿ ನಾಶವಾಯಿತು. ನಂತರ ಗೌರ್ಮೆಂಟ್ ಇದು ವಾಸಕ್ಕೆ ಯೋಗ್ಯವಲ್ಲದ ಸ್ಥಳ ಅಂತ, ಭೂತ ಪಟ್ಟಣ ಅಂತ, ಗೋಸ್ಟ್ ಟೌನ್ ಅಂತ ಕರೆಯಲಾಯ್ತಂತೆ. ಸಾವಿರದ ಮುಂಚೆ ಚೆನ್ನೈ ಮತ್ತು ಧನುಷ್ಕೋಡಿ ನಡುವೆ ಬೋಟ್ ಮೇಲ್ ಅನ್ನೋ ಹೆಸರಿನ ರೈಲು ಸಂಚರಿಸ್ತಾ ಇತ್ತಂತೆ. ಅದೇ ವರ್ಷ ಡಿಸೆಂಬರ್ 22 ಬಂದಂತಹ ಚಂಡಮಾರುತ ಜೊತೆಗೆ 20 ಅಡಿಗಳಷ್ಟು ಎತ್ತರವಾದಂಥ ಅಲೆಗಳು ಧನುಷ್ಕೋಡಿ ನಗರವನ್ನು ಸಂಪೂರ್ಣ ನಾಶ ಮಾಡಿದಲ್ಲದೆ ಪಂಬನ್ ಧನುಷ್ಕೋಡಿ ಪ್ಯಾಸೆಂಜರ್ ಟ್ರೈನ್ ಜೊತೆಗೆ 115 ಪ್ರಯಾಣಿಕರ ಸಹಿತ ಸಂಪೂರ್ಣ ಕೊಚ್ಚಿಕೊಂಡೋಯ್ತಂತೆ. ಈಗ ರೈಲ್ವೆ ಹಳಿಗಳೆಲ್ಲ ಸಂಪೂರ್ಣ ಮುಚ್ಚೋಗಿದೆ ಮರಳಲ್ಲಿ. ಆದರೆ ಅವಾಗಿನ ರೈಲ್ವೆ ಸ್ಟೇಷನ್ನ ಪಳೆಯುಳಿಕೆಗಳನ್ನು ಈಗಲೂ ಸಹ ಪ್ರವಾಸಿಗರು ನೋಡಬಹುದು. ಧನುಷ್ಕೋಡಿಯಲ್ಲಿ ಪ್ರವಾಸರಿ ಉಳ್ಕೊಳ್ಳುವಂಥ ಯಾವ ವ್ಯವಸ್ಥೆನೂ ಇಲ್ಲ. ಹಾಗಾಗಿ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಹಗಲಲ್ಲಿ ಧನುಷ್ಕೋಡಿ ಭೇಟಿ ಮಾಡಿ ಸಂಜೆಗೆಲ್ಲ ರಾಮೇಶ್ವರ ಸೇರಿಕೊಳ್ಳೋದು ಒಳ್ಳೆಯದು. ರಾಮಾಯಣದ ಪ್ರಕಾರ ಧನುಷ್ಕೋಡಿ ಸೀತಾದೇವಿಯನ್ನು ಕಾಪಾಡೋಕ್ಕೆ ಲಂಕೆಗೆ, ಅಂದರೆ ಈಗಿನ ಶ್ರೀಲಂಕಾಗೆ, ಸೇತುವೆಯನ್ನು ಕಟ್ಟಿದ ಸ್ಥಳ. ಹಾಗಾಗಿ ಇದನ್ನು ರಾಮ ಸೇತು ಅಂತ ಕರೀತಾರೆ. ರಾವಣನೊಂದಿಗೆ ಯುದ್ಧ ಗೆದ್ದ ನಂತರ ರಾಮನು ರಾವಣನ ತಮ್ಮ ವಿಭೀಷಣ್ಣ ರಾಜನನ್ನಾಗಿ ಮಾಡ್ತಾನೆ. ನಂತರ ವಿಭೀಷಣ ರಾಮ ಸೇತುವನ್ನ ನಾಶ ಮಾಡುವಂತ ರಾಮನಲ್ಲಿ ಕೇಳ್ಕೊತಾನೆ. ವಿಭೀಷಣನ ಕೋರಿಕೆ ಮೇಲೆ ಬಿಲ್ಲಿನ ತುದಿಯಿಂದ ಸೇತುವೆಯನ್ನು ಮುರಿತಾನೆ ರಾಮ. ಹಾಗಾಗಿ ಈ ಸ್ಥಳಕ್ಕೆ ಧನುಷ್ಕೋಡಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಶ್ರೀಲಂಕಾಗೆ ಧನುಷ್ಕೋಡಿಯಿಂದ ಕೇವಲ 31 ಕಿಲೋಮೀಟರ್ ಅಷ್ಟೇ ಇರೋದು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿಂದ ಬೋಟ್ ಮೂಲಕ ಶ್ರೀಲಂಕಾ ತಲುಪೋಯ್ತಂತೆ. ಈ ವಿಡಿಯೋ ನಿಮಗೆ ಇಷ್ಟ
ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.